ನಾಳೆ ಮನಗುತ್ತಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ ಜರುಗಲಿದೆ ಯಮಕನಮರಡಿ ಕ್ಷೇತ್ರದ ಮಣಗುತ್ತಿ ಗ್ರಾಮದಲ್ಲಿ ನಾಳೆ ಶಿವರಾತ್ರಿಯ ನಿಮಿತ್ತ ಉಚಿತ ಆರೋಗ್ಯ ಶಿಬಿರ ಜರುಗಲಿದೆ ಮಲ್ಲಿಕಾರ್ಜುನ ದೇವಾಲಯದ ಆವರಣದಲ್ಲಿ ನಾಳೆ ಉಚಿತ ಆರೋಗ್ಯ ಶಿಬಿರ ನಡೆಯಲಿದ್ದು ಬೆಳಗಾವಿಯ ಗುರುಕೃಪಾ ಹಾಸ್ಪಿಟಲ್ ಡಾಕ್ಟರ್ ಅಮೋಲ್ ಶಿರಗುಪ್ಪಿ ಹಾಗೂ ಡಾಕ್ಟರ್ ನಜೀಬ್ ಅವರು ತಪಾಸಣೆ ಮಾಡಲಿದ್ದಾರೆ ಈ ಉಚಿತ ಆರೋಗ್ಯ ಶಿಬಿರವನ್ನು ಮಣಗುತ್ತಿ ಗ್ರಾಮಸ್ಥರು ಹಾಗೂ ಈ ಸುತ್ತಮುತ್ತಲಿನ ಗ್ರಾಮದ ಜನರು ಸದುಪಯೋಗ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಕಮಿಟಿಯವರು ತಿಳಿಸಿದ್ದಾರೆ ರಿಪೋರ್ಟ್ ಕಲ್ಲಪ್ಪ ಪಾಮ್ನಾಯಕ್ ಕರ್ನಾಟಕ ಫಾಸ್ಟ್ ನ್ಯೂಸ್ ಶಿವರಾತ್ರಿಯ ಶುಭಾಶಯಗಳು ನಾಳೆ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬುಧವಾರ ಮನಗುತ್ತಿ ಮಲ್ಲಿಕಾರ್ಜುನ್ ದೇವಸ್ಥಾನದ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದೆ ಮಲ್ಲಿಕಾರ್ಜುನ್ ಕಮಿಟಿಯ ಮುಖ್ಯಸ್ಥರಾದ ರಮೇಶ್ ಪಾಟೀಲ್ ಹಾಗೂ ಅವರ ತಂಡ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಎಲ್ಲ ಜನರು ಕೂಡ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರ ಬಂದು ಮಹಾಶಿವರಾತ್ರಿಯ ಮಹಾಪ್ರಸಾದವನ್ನು ಮೊದಲನೇದಾಗಿ ಸ್ವೀಕರಿಸ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದರ ಜೊತೆಗೆ ಇದೇ ಮಹಾಲ ಮಲ್ಲಿಕಾರ್ಜುನ ದೇವಸ್ಥಾನದ ಕಮಿಟಿ ವತಿಯಿಂದ ನಾಳೆ ದಿನ ಅಂದರೆ ಬುಧವಾರ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗುರುಕೃಪಾ ಹಾಸ್ಪಿಟಲ್ ವತಿಯಿಂದ ಡಾಕ್ಟರ್ ಅಮೋಲ್ ಹಾಗೂ ಡಾಕ್ಟರ್ ನಹೀಮ್ ನಹೀಂ ಪಟೇಲ್ ಇವರು ಇಬ್ಬರ ಒಂದು ಜೊತೆಗೂಡಿ ಉಚಿತ ಶಿಬಿರವನ್ನು ಏರ್ಪಡಿಸಲಾಗಿದೆ ಆರೋಗ್ಯ ಉಚಿತ ಶಿಬಿರವನ್ನು ಏರ್ಪಡಿಸಲಾಗಿದೆ ಯಾರೇ ಪ್ರತಿಯೊಬ್ಬರು ಮನಗುತ್ತಿ ಗ್ರಾಮ ಇರ್ಬೋದು ಆಮೇಲೆ ಸುತ್ತಮುತ್ತಲಿನ ಹಳ್ಳಿಗಳ ಇರ್ತಕ್ಕಂಥ ಪ್ರತಿಯೊಬ್ಬರು ಈ ಉಚಿತ ಆರೋಗ್ಯ ಶಿಬಿರದ ಶಿಬಿರವನ್ನು ತಾವು ಸದುಪಯೋಗ ಪಡಿಸಿಕೊಳ್ಬೇಕಂತ ವಿನಂತಿಸಿಕೊಳ್ಳುತ್ತೇನೆ ತಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಆ ಡಾಕ್ಟ್ರುಗಳಂತ ಹತ್ರ ಬಂದು ತಮ್ಮ ಈ ಅವರ ಸೇವೆ ತಮಗೆ ಇಟ್ಟಿದ್ದಾರೆ ತಾವು ಬಂದು ಉಚಿತವಾಗಿ ಉಚಿತವಾಗಿ ಏರ್ಪಡಿಸಿರುವ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಸಹಕಾರ ನೀಡಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಮಹಾಶಿವರಾತ್ರಿ ನಿಮಗೆ ಸರ್ವ ಭಕ್ತಾನ ಮಹಾಶಿವರಾತ್ರಿ ಚಾರ್ದಿಕ ಶುಭೇ ಉದಯ ಬುಧವಾರ ದಿನಾಂಕ ದೋನ್ ಮಾರ್ಚ್ ರೋಜಿ महाशिवरात्री निमित्त महाप्रसाद आयोजित केलेला आहे तरी सर्व भक्तांनी या महाप्रसादाचा लाभ घ्यावा तसेच महाशिवरात्री निमित्त महाशिवरात मल्लिकार्जुन देवस्थान कमिटीच्या वतीनं आपला महाप्रसाद व दुसरा म्हणजे गुरुकृपा हॉस्पिटल बेळगाव यांच्या वतीनं डॉक्टर अमोल शिरगुपी व डॉक्टर नहीम यांच्या वतीनं शिबिर आयोजित केलेले आहे तरी या शिबिराचा सर्व ग्रामस्थांनी व आजूबाजूच्या खेड्यातील सर्व लोकांनी लाभ घ्यावा अशी मी आपल्याला या मंदिराच्या वतीनं विनंती करतो मोफत आरोग्य तपासणी शिबिर आहे तरी या शिबिराचा सर्वांनी लाभ घ्यावा अशी मी आपल्याला विनंती करतो